ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇವತ್ತು ನಾನು ಒಂದು ಡಿಫ್ರೆಂಟಾಗಿರ್ತಕ್ಕಂತಹ ಮತ್ತು ರುಚಿಯಾಗಿರ್ತಕ್ಕಂತಹ ಒಂದು ಮ್ಯಾಂಗೋ ರೆಸಿಪಿ ಮಾಡಿ ನೋಡಿಸ್ತೀನಿ ನೋಡಿ ಒಂದು ಕುಕ್ಕರಲ್ಲಿ ಒಂದು ಕಪ್ಪಷ್ಟು ಬೇಳೆ ಹಾಕಿದ್ದೀನಿ ಒಂದು ಹಿಡಿ ಕರಿಬೇವು ಹಾಕಿದ್ದೀನಿ ಹಾಗೇ ತೋತಾಪುರಿ ಮಾವಿನ ಹಣ್ಣು ಮಾವಿನಕಾಯಿ ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿರ್ತಕ್ಕಂಥದ್ದು ರುಚಿ ಅದ್ಭುತವಾಗಿರುತ್ತೆ ಸ್ವೀಟು ಮತ್ತು ಹುಳಿ ಎರಡೂ ಬರುತ್ತೆ ಇದನ್ನು ಒಂದು ಕಾಯಿನ ಹಚ್ಚಿಟ್ಟಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ಲಿಪ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿ ಒಂದು ಐದಾರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಒಂದು ಈರುಳ್ಳಿ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ಮರಿ ಸೊಪ್ಪು ಕರಿಬೇವು ಹಾಕಿ ಹಾಗೆ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಅರಶಿನ ಖಾರದ ಪದಾರ್ಥಗಳಲ್ಲಿ ಅರಶಿನ ಬಳ ಬಳಸೋದು ತುಂಬ ಒಳ್ಳೆಯದು ಇದರಲ್ಲಿ ವೈಜ್ಞಾನಿಕವಾಗಿ ಆ್ಯಂಟಿ ಕ್ಯಾನ್ಸರಸ್ ಅಂತ ಹೇಳ್ತಾರೆ ಒಳಗಡೆ ಇರ್ತಕ್ಕಂಥ ಬೇಡದೇ ಇರ್ತಕ್ಕಂಥ ಕ್ರಿಮಿಗಳನ್ನ ನಾಶ ಮಾಡುವಂಥ ಶಕ್ತಿ ಇದೆ ಜೀರಾ ಜೀರಾ ಸಹ ಆಯುರ್ವೇದ ಮೆಡಿಸನ್ನಲ್ಲಿ ಉಪಯೋಗಿಸುವಂತಹ ಒಂದು ಆಹಾರ ಪದಾರ್ಥವಾಗಿದೆ ಜೀರಾ ಸ್ವಲ್ಪ ಹಾಕೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಸಾಧ್ಯವಾದಷ್ಟು ಕಮ್ಮಿ ಬಳಸೋಣ ಉಪ್ಪು ಆರೋಗ್ಯಕ್ಕೇನಂತ ಒಳ್ಳೆಯದಲ್ಲ ಎಷ್ಟು ಕಮ್ಮಿ ಆದರೆ ಅಷ್ಟು ಬಳಸೋಣ ಇವೆಲ್ಲವನ್ನು ಒಂದು ಕುಕ್ಕರಲ್ಲಿ ಹಾಕಿ ನೋಡಿ ಉಪ್ಪು ಸ್ವಲ್ಪ ಉಪ್ಪು ಸಾಕು ಇವೆಲ್ಲ ಕುಕ್ಕರಲ್ಲಿ ಹಾಕಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಕಿದಾಗಲೇ ಒಂಥರ ಮಜಾ ಅನಿಸುತ್ತೆ ಸೊ ಇದನ್ನೆಲ್ಲ ನಾವು ಕುಕ್ಕರಲ್ಲಿ ಇಟ್ಬಿಟ್ಟು ಮುಚ್ಚಲ ಮುಚ್ಚಿ ಒಂದು ನಾಲ್ಕು ಐದು ವಿಷಲ್ ಬರೋವರ್ಗೂ ಕೂಗ್ಸೋಣ ನಾಲ್ಕೈದು ವಿಷಲ್ ಬರಲಿ ಇದು ನಾನು ಮುಚ್ಚಲು ಹಾಗೆ ಹಾಕದೆ ಅದಕ್ಕೆ ಮುಂಚೆ ಒಂದು ಸಣ್ಣ ಪ್ಲೇಟ್ ಹಾಕಿದರೆ ನಿಮಗೆ ಕುಕ್ಕರು ಎಗರಲ್ಲ ಅಷ್ಟರೊಳಗಡೆ ನಾವು ಸ್ವಲ್ಪ ಒಗ್ಗರಣೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಜೀರಿಗೆ ಮತ್ತು ಎಣ್ಣೆ ಒಂದು ಸರ್ವಿಂಗ್ ಬೋಲ್ನೇ ಒಂದೇ ಸತಿ ನಾವು ಇದರಲ್ಲಿ ಇಟ್ಬಿಡೋಣ ಒಲೆ ಮೇಲೆ ಇಡೋಣ ಎಣ್ಣೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಕಾಯಲಿ ಕಾಯ್ದ ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಯಾವಾಗಲೂ ಚಿಟಪಟ ಅನ್ನಬೇಕು ಸಾಸಿವೆ ಒಳಗಡೆ ಒಂದು ಎಣ್ಣೆ ಪದಾರ್ಥ ಇರುತ್ತೆ ಈ ಎಣ್ಣೆ ಈ ಎಣ್ಣೆ ನಮ್ಮ ಆಹಾರ ಪದಾರ್ಥದಲ್ಲಿ ಮಿಕ್ಸ್ ಆದಾಗ ಒಳ್ಳೆ ರುಚಿ ಮತ್ತು ಆರೋಗ್ಯನೂ ಸಹ ಕೊಡುತ್ತೆ ಹಾಗಾಗಿಬಿಟ್ಟು ಸಾಸಿವೆ ಎಣ್ಣೆನ ಕೆಲವೊಂದು ಅಡುಗೆಗಳಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಸಾಸಿವೆ ಚಿಟಪಟ ಅಂದಮೇಲೆ ಹಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಕರಿಬೇವು ಸೊಪ್ಪು ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ನೋಡಿ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ನಿಧಾನಕ್ಕೆ ಇದು ಮಾಡ್ಕೊಳ್ಳೋಣ ಹೆಂಗಸರು ಕೆಲಸ ಮಾಡಬೇಕಾಗಂದರೆ ನಾವು ಮೂರು ನಾಲ್ಕು ಕೆಲಸ ಒಟ್ಟೊಟ್ಟಿಗೆ ಮಾಡ್ಸಿರ್ತೀವಿ ಪಕ್ಕ ಸ್ಟವಲ್ಲಿ ಇನ್ನೊಂದೇನೋ ಇಟ್ಟಿರ್ತೀವಿ ಇಲ್ಲ ಅಡುಗೆ ಮಾಡ್ತಾ ಇರ್ತೀವಿ ಕೈ ಸ್ಟವ್ ಕೆಳಗಡೆ ಗಮನ ಇರಬೇಕು ಸಣ್ಣ ದಪ್ಪ ಇರ್ತೀವಿ ಮತ್ತು ಇನ್ನೊಂದೇನೋ ಇರುತ್ತೆ ನೋಡಿ ಹೆಂಗಸರು ಎಷ್ಟು ಜಾಣರಲ್ವ ನಾವು ಮಲ್ಟಿಪಲ್ ವರ್ಕ್ಸ್ನ ಒಟ್ಟೊಟ್ಟಿಗೆ ಮಾಡ್ತೀವಿ ಸೊ ಲೇಡೀಸು ಆಲ್ವೇಸ್ ಗ್ರೇಟ್ ನೀವೇನಂತೀರಿ ನೋಡಿ ಇದೆಲ್ಲ ಸ್ವಲ್ಪ ಹಿಂಗೆ ಒಗ್ಗರಣೆ ಆದಮೇಲೆ ಈ ಕುಕ್ಕರ್ ಏನಾಗಿದೆ ಅಂತ ನೋಡೋಣ ಕುಕ್ಕರ್ ನಾಲ್ಕೈದು ವಿಷಲ್ಲಿ ಬಂತಲ್ವ ತಣ್ಣಗಾಗಿರುತ್ತೆ ಈ ತಣ್ಣಗಾಗದಂತಹ ಕುಕ್ಕರ್ನ ಓಪನ್ ಮಾಡೋಣ ಇಷ್ಟು ಮಾತ್ರ ಇದು ಒಗ್ಗರಣೆ ಫ್ರೈ ಆದರೆ ಸಾಕು ನೋಡಿ ಇಷ್ಟು ಮಾತ್ರ ಸಾಕು ಈಗ ನಾವು ಕುಕ್ಕರ್ನ ಓಪನ್ ಮಾಡೋಣ ಕುಕ್ಕರ್ನ ಓಪನ್ ಮಾಡಿ ಮೇಲೆ ಬಂದಿರ್ತಕ್ಕಂತಹ ಈ ರಸ ಇದೆಯಲ್ಲ ಅದನ್ನು ಮೆಲ್ಲಿಗೆ ಬಗ್ಸೋಣ ಓಪನ್ ಮಾಡಿ ಇದನ್ನು ಬಗ್ಸಣ ಇದರಲ್ಲಿ ಮೇಲುಗಡೆ ರಸ ಒಂದಿರುತ್ತಲ್ಲ ಅದನ್ನು ಬಗ್ಸೋಣ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಒಗ್ಗರಣೆ ಮಾಡಿ ರಸ ಬಗ್ಸಿರ್ತೀವಲ್ಲ ಆ ರಸನ ಸ್ವಲ್ಪ ತೆಗೆದಿಟ್ಕೊಂಡು ಬಿಡ್ತಾರೆ ಅದು ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಏನು ಮಜಾ ಇರುತ್ತೆ ಗೊತ್ತಾ ಸ್ವಲ್ಪ ಸಾಫ್ಟಾಗನ್ನು ಮಾಡಿಕೊಂಡು ಈ ರಸದಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಬಗ್ಸಿ ಇಟ್ಕೊಂಡು ನಾವು ಈ ಕೆಳಗಡೆ ಇರ್ತಕ್ಕಂಥ ದಪ್ಪ ಗ್ರೇವಿನ ಒಂದು ಮಂತ್ ತಗೊಂಡು ಚೆನ್ನಾಗಿ ಮಸಿಬೇಕು ಅಥವಾ ನೀವು ಪಾವ್ಬಾಜಿ ಮಾಡೋಕ್ಕೆಲ್ಲ ಯೂಸ್ ಮಾಡೋಂತಹ ಮಾಡ್ರನ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಗೊಂಡು ಮಾಡ್ಬೋದು ಬಟ್ ಕಡಗೋಲು ಮಂತು ಹಿಟ್ಟಿನ ಕೋಲು ಇವೆಲ್ಲ ಬಳಸೋದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತ ತುಂಬ ದೊಡ್ಡವರು ಹೇಳ್ತಾರೆ ಕಲ್ಲಲ್ಲಿ ಜಜ್ಜೋದು ಈ ಥರ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಸುತ್ತೆ ಇದೆಲ್ಲ ಚೆನ್ನಾಗಿ ಮಸ್ತಿರೋಂತಹ ಈ ಗ್ರೇವಿನ ನಾವು ಇದಕ್ಕೆ ಹಾಸೋಣ ಈ ನೀರಿಗೆ ಹಾಕೋಣ ಯಾವುದು ವೇಸ್ಟ್ ಮಾಡೋದು ಬೇಡ ನೀಟಾಗಿ ತೆಗೆದು ಹಾಕ್ಕೊಳ್ಳೋಣ ಬೇಕಾದರೆ ಒಂದೆರಡು ಸ್ಪೂನಷ್ಟು ನೀರನ್ನ ಹಾಕಿ ಶೇಕ್ ಮಾಡಿ ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಒಂದು ಎರಡು ನಿಮಿಷ ಬಿಸಿ ಮಾಡ್ಬೋದು ಆ್ಯಕ್ಚುಲಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಸ್ಟವ್ ಆಫ್ ಮಾಡಿಬಿಡ್ಬೋದು ಇಲ್ಲಿಗೆ ಬಟ್ ಬೇಕಾದರೆ ಸ್ವಲ್ಪ ಬಿಸಿ ಮಾಡಿಟ್ಕೊಳ್ಳಿ ನೋಡಿ ಈಗ ತಯಾರಾಗಿದೆ ಮಾವಿನಕಾಯಿ ಪಪ್ಪು ರೆಡಿಯಾಗಿದೆ ಇದು ಅನ್ನದ ಜೊತೆ ಚಪಾತಿ ಗ್ರೇ ಮತ್ತು ನಾನು ಪರೋಟ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮೇಯ್ನ್ ಅಂದರೆ ಅನ್ನ ತುಪ್ಪ ಉಪ್ಪಿನಕಾಯಿ ಒಂದು ಯಾವುದಾದ್ರೂ ಒಂದು ಡ್ರೈ ಪಲ್ಯ ಆಲೂಗಡ್ಡೆ ನುಗ್ಗೆಕಾಯಿ ಈ ಥರದ್ದು ತುಂಬ ಅದ್ಭುತವಾಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಮಾಡಿ ನೋಡಿ ನನ್ನ ಈ ಅಡುಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾ ಹೊಸ ಹೊಸ ವಿಡಿಯೋಗಳೊಂದಿಗೆ ಹೊಸ ರುಚಿಗಳೊಂದಿಗೆ ಟ್ರೆಡಿಷನಲ್ ರುಚಿಗಳೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಲವ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೋಣ ನಮಸ್ತೆ